ನಮಗೆ ನ್ಯಾಯ ಕೊಡ್ತಾರೆ, ನಮ್ಮ ಸಮಾಜಕ್ಕೂ ರಾಜಕೀಯ ಶಕ್ತಿ ಕೊಡ್ತಾರೆ ಅಂತ ಹೇಳಿ ನನ್ನನ್ನು ಎಮ್ ಎಲ್ ಸಿ ಮಾಡಿದ್ದಾರೆ. ಎಮ್ ಎಲ್ ಸಿ ಅನ್ನೋದು ಒಂದು ಗೌರವ ಸ್ಥಾನದಲ್ಲಿನ ಅಧಿಕಾರ ಅಲ್ಲ. ಹಾಗಂತ ನಮಗೇನು ಬಿ ಜೆ ಪಿ ಮೇಲೆ ಯಾವುದೇ ಬೇಸರ ಇಲ್ಲ. ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ, ಹಳ್ಳಿ ಹಳ್ಳಿಗೆ ಹೋಗ್ತಾ ಇದ್ದೇನೆ, ಪಕ್ಷದ ಬಗ್ಗೆನೂ ಹೇಳ್ತೇನೆ. ಮತ್ತು ನಮ್ಮ ಸಮಾಜಕ್ಕೆ ಮೀಸಲಾತಿ ಬೇಕು, ಅದ್ರ ಬಗ್ಗೆ ಸ್ವಲ್ಪ ಜಾಗೃತಿ ಮೂಡಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಹೋಬಳಿ ತಾಲೂಕುಗಳೆಲ್ಲ ಸಮಾವೇಶಗಳನ್ನು ಮಾಡಿದ ನಂತರ ಬೀದರಿಂದ ಬೆಂಗಳೂರುವರೆಗೂ ಕೂಡ ನಾವೊಂದು 50,000 ಜನ ನಡಿಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದು ಜನವರಿ ಅಥವಾ ಫೆಬ್ರವರಿಯಲ್ಲಿ ಬೀದರ್ ಟು ಬೆಂಗಳೂರು ಪಾದಯಾತ್ರೆ ಮಾಡ್ತೇವೆ. ವಿಶ್ವಕರ್ಮ ಜಮ್ಮ ಸಮಾಜಕ್ಕೆ ಅಧಿಕಾರ ನಡೆಸುವಂತ ಯೋಗ್ಯತೆ ಇಲ್ಲ ಅಂತಲೂ ಕೆಲವರು ಭಾವಿಸಿದ್ದಾರೆ. ಇಡೀ ಸೃಷ್ಟಿನ ಮಾಡಿಕೊಡೋ ನಮಗೆ ಅಧಿಕಾರ ನಡೆಸೋಕ್ಕೆ ಶಕ್ತಿ ಇಲ್ಲ ಅಂತಲೂ ಕೆಲವರು ಭಾವಿಸಿರ್ಬೋದು. ಅದಕ್ಕೆ ಕೊಡದೇನು ಇರ್ಬೋದು. ಅದು ಅವರು ನನಗೆ ಗೊತ್ತಿಲ್ಲ, ಅವರು ನನ್ನನ್ನು ಕಡೆಗಣಿಸಿದ್ರೆ ಅದು ಅವ್ರಿಗೆ ಬಿಟ್ಟಿರೋದು. ಬಟ್ ನಾವಂತೂ ಪಾರ್ಟಿನ ಬಿಟ್ಟಿಲ್ಲ, ಮತ್ತೆ ಸಂಘಟನೆ ಮಾಡೋದನ್ನು ಬಿಟ್ಟಿಲ್ಲ. ನಾವು ಏನು 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ, ಅದೇ ಥರ ನಿರಂತರವಾಗಿ ರಾತ್ರಿ ಆಗಲು ಸಮಾಜದ ಬಗ್ಗೆ ಕೆಲಸ ಮಾಡ್ತಾ ಇದ್ದೇವೆ. ಪಕ್ಷದ ಕೆಲಸನೂ ಹೇಳಿದ್ದನ್ನೆಲ್ಲ ಮಾಡಿದ್ದೇವೆ. ಆಮೇಲೆ ಹೋದ ಸಾರಿ ನಾನು ಕಾಂಗ್ರೆಸ್ಸಿಂದ ಬಿ ಜೆ ಪಿ ಬಂದ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರ ಜೊತೆ ನಾನೇನೇ ಇಡೀ ಪರಿವರ್ತನಾ ರ್ಯಾಲಿ ಮತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಾನು ಯಡಿಯೂರಪ್ಪನವರೇ ಹೋಗಿ ಪಾರ್ಟಿನ ಮತ್ತು ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಏನೆಲ್ಲ ಕಷ್ಟಪಡ್ಬೇಕು ಪಟ್ಟಿದ್ವಿ. ಬಟ್ ಅವ್ರು ಮುಖ್ಯಮಂತ್ರಿ ಆದರು, ನಾವಿನ್ನೂ ಹಾಗೆ ಇದ್ವಿ. ನಮ್ಮ ಟೈಮು ಚೆನ್ನಾಗಿರ್ಬೇಕು. ವಿಸ್ತಾರ ನ್ಯೂಸ್, ನಿಖರ ಜನಪರ.